ಬಿಸಿ ಗಾಳಿಯ ಬಲೂನನ್ನು ತಯಾರಿಸುವ ಈ ಪ್ರಯೋಗ ಒಂದು ಬಹು ರೋಮಾಂಚಕರವಾದ ಪ್ರಯೋಗ. ಇದನ್ನು ಮಾಡಲು ಕೂಡ ಬಹು ಸುಲಭ. ಇದಕ್ಕಾಗಿ ಒಂದು ತಟ್ಟೆ, ಕಡ್ಡಿ ಪೆಟ್ಟಿಗೆ ಹಾಗೂ ಚಹದ ಸ್ಯಾಷೆಗಳು ಬೇಕಾಗುವು. ಓರ್ವ ಹಿರಿಯರ ಸಹಾಯದಿಂದ ನೀವು ಈ ಪ್ರಯೋಗವನ್ನು ಮಾಡಿ. ಟೀ ಬ್ಯಾಗದ ರ್ಯಾಪರನ್ನು ಹರಿದು ಒಳಗಿನ ಟೀ ಬ್ಯಾಗನ್ನು ಹೊರತೆಗೆಯಿರಿ. ಅದರಲ್ಲಿಯ ದಾರವನ್ನು ಬೇರ್ಪಡಿಸಿ. ಈಗ ಈ ಚೀಲವನ್ನು ಬಿಚ್ಚಿ ಅದರಲ್ಲಿಯ ಚಹದ ಪುಡಿಯನ್ನು ಹೊರತೆಗೆದಿಡಿ. ನಿಮ್ಮ ಕೈಯಲ್ಲಿ ಒಂದು ತಿಳುವಿರುವ ಕಾಗದದ ಸಿಲಿಂಡರ್ದಂಥ ಕೊಳವೆ ಇರುವುದು. ಈ ತಿಳು ಕಾಗದದ ಕೊಳವೆಯನ್ನು ಒಂದು ಮುಚ್ಚಳದ ಮೇಲೆ ನೇರವಾಗಿ ಇಡಿ. ಬಟ್ಟು ಹಾಕಿದಾಗ ಇದು ಸಿಲಿಂಡರ್ದಂತೆ ನಿಮಗೆ ಕಾಣುವುದು, ಚೌಕಾದ ಸಿಲಿಂಡರ್. ಇದನ್ನು ಒಂದು ಮುಚ್ಚಳದ ಮೇಲೆ ನೇರವಾಗಿ ಇಡಿ. ಈಗ ಒಂದು ಬೆಂಕಿ ಕಡ್ಡಿಯಿಂದ ಇದಕ್ಕೆ ಉರಿ ಹಚ್ಚಿ. ಕಾಗದವು ಸುಡುತ್ತಾ ಬೆಂಕಿ ಕೆಳಗಿನವರೆಗೆ ಹೋಗುವುದು ಹಾಗೂ ಒಮ್ಮೆಲೆ ರಭಸದಿಂದ ಬಲೂನಿನಂತೆ ಚಿಮ್ಮುವುದು. ಇದೇ ಪ್ರಯೋಗವನ್ನು ಇನ್ನೊಮ್ಮೆ ನೋಡಿ. ಜ್ವಾಲೆಯ ಬಲೂನು ತೇಲುತ್ತಾ ಮೇಲೆ ಹೋಗಿ ತಣ್ಣಗಾಗುವುದು. ರಾಕೆಟ್ಟಿನಂತೆ ಹೋದಂತೆ ಇದು ನಿಮಗೆ ಕಾಣುವುದು. ಬೂದಿಯಾಗಿ ಅದು ಕೆಳಗೆ ಬೀಳುವುದನ್ನು ನೀವು ಈಗ ನೋಡಬಹುದು.